ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ ಎಸ್ ವಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ, ಇಲ್ಲಿನ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಇಂದು ನಾನು ನಿಮಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದರ ಒಂದು ಕರ್ನಾಟಕದಲ್ಲಿ ಇದರ ಒಂದು ಅನುಷ್ಠಾನದ ಕುರಿತಾಗಿ ನಿಮಗೆ ಕೆಲವೊಂದು ವಿಷಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ವಿಷಯಗಳಲ್ಲಿ ನಿಮಗೆ ಪ್ರಮುಖವಾಗಿ ಪ್ರವೇಶಾತಿ ಪಡೆಯೋದಕ್ಕೋಸ್ಕರವಾಗಿ ಇರುವಂತಹ ಕೆಲವೊಂದಷ್ಟು ವಿಷಯಗಳನ್ನು ನಂತರದಲ್ಲಿ ಹೇಳ್ತಾ ಬರ್ತೇನೆ. ಮೊದಲಿಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಇರುವಂತಹ ವಿಶೇಷವಾದಂತಹ ಅಂಶಗಳು ಯಾವುದು ಅನ್ನೋದನ್ನ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಇರುವಂತಹದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಒಂದು ಅನುಷ್ಠಾನದ ಅಡಿಯಲ್ಲಿ ನಾವು ನೋಡ್ತಾ ಬರೋದೇ ಆದ್ರೆ ಬಹಳ ಪ್ರಮುಖವಾಗಿ ಕರ್ನಾಟಕ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ರಾಜ್ಯ ಆಗಿರುವಂಥದ್ದು 2021-22 ಅಂದರೆ ಈ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಇದರ ಒಂದು ಅನುಷ್ಠಾನ ಆಗಿರುವಂಥದ್ದು. ಇದಕ್ಕೆ ಸಂಬಂಧಿತವಾದಂತಹ ಸರ್ಕಾರಿ ಆದೇಶ 7 ಆಗಸ್ಟ್ 2021 ಹೊರಡಿಸಿರುವಂಥದ್ದು. ಇದರ ಅಡಿಯಲ್ಲಿ ಅಂದರೆ NEP ಪ್ಯಾಟರ್ನ್ ಅಲ್ಲಿ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿರುವಂಥದ್ದು 23 ಆಗಸ್ಟ್ 2021. ಸರ್ಕಾರದ ಆದೇಶದಂತೆ 2021-22 ಶೈಕ್ಷಣಿಕ ವರ್ಷ ಅಕ್ಟೋಬರ್ 1, 2021 ಪ್ರಾರಂಭ ಆಗುವಂಥದ್ದು. ಈ NEP 2020 ಅನ್ನುವಂಥದ್ದು ಸ್ಟೂಡೆಂಟ್ ಸೆಂಟ್ರಿಕ್ ಎಜುಕೇಶನ್ ಅನ್ನು ನೀಡುತ್ತೆ ಅನ್ನೋದನ್ನ ನಾನು ಇಲ್ಲಿ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಸೊ ಇದರಲ್ಲಿ ಏನನ್ನ ನಾವು ನೋಡುವಂಥದ್ದು, ಸ್ಟೂಡೆಂಟ್ ಸೆಂಟ್ರಿಕ್ ಎಜುಕೇಶನ್ ಅಂದ್ರೆ ಏನು, ವಿದ್ಯಾರ್ಥಿಗಳ ಒಂದು ಕೇಂದ್ರೀಕೃತವಾದಂತಹ ಒಂದು ಶೈಕ್ಷಣಿಕ ಪದ್ಧತಿ ಅನ್ನುವಂಥದ್ದು. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ವಿದ್ಯಾರ್ಥಿಗೂ ಸಹ ವಿಶೇಷವಾದಂತಹ ವಿಭಿನ್ನವಾದಂತಹ ಸಾಮರ್ಥ್ಯತೆಗಳು ಇರುವಂಥದ್ದು. ಆ ಸಾಮರ್ಥ್ಯಗಳು ಎಲ್ಲವನ್ನ ರೆಕಗ್ನೈಸ್ ಮಾಡಿ ಐಡೆಂಟಿಫೈ ಮಾಡಿ ಅವುಗಳಿಗೆ ಚಾಲನೆಯನ್ನು ನೀಡುವಂಥದ್ದು ಈ NEP ನಡೆಯುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಮತ್ತು ಇಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ ಲರ್ನಿಂಗ್ ಪ್ರಾಸೆಸ್ನಲ್ಲಿ, ಯಾವ ವಿಷಯವನ್ನು ಬೇಕಾದರೂ ನೀವು ಅಧ್ಯಯನ ಮಾಡೋದಕ್ಕೆ ಫ್ಲೆಕ್ಸಿಬಿಲಿಟಿ ಇರುವಂಥದ್ದು. ಅದನ್ನು ನಾವು ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳ್ತೀವಿ. ಇದು ಒಟ್ಟಾರೆಯಾಗಿ ಸಮಗ್ರವಾದಂತಹ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಇದು ನಿಮಗೆ ಸಹಾಯಕಾರಿಯಾಗಿದೆ ಅನ್ನೋದನ್ನು ನೀವಿಲ್ಲಿ ತಿಳ್ಕೊಳ್ತಾ ಬರಬಹುದು. ಹಾಗೇನೆ ಈ NEP ನಿಮಗೆ ಮಲ್ಟಿ ಎಂಟ್ರಿ ಮತ್ತು ಮಲ್ಟಿ ಎಕ್ಸಿಟ್ ಆಪ್ಷನ್ಸ್ ಇರುತ್ತೆ. ಈ ಮಲ್ಟಿ ಎಂಟ್ರಿ ಮತ್ತು ಮಲ್ಟಿ ಎಕ್ಸಿಟ್ ಆಪ್ಷನ್ಸ್ ಅಂತ ಹೇಳಿದ್ರೆ, ಮೊದಲನೇ ವರ್ಷದ ಒಂದು ಎಜುಕೇಶನ್ ಮುಗಿಸಿದ ನಂತರದಲ್ಲಿ ಅಂದರೆ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಮುಗಿಸಿದ ನಂತರದಲ್ಲಿ ನಿಮಗೆ ಒಂದು ಡಿಗ್ರಿ ಬರುತ್ತೆ. 3ನೇ ಸೆಮಿಸ್ಟರ್ 4ನೇ ಸೆಮಿಸ್ಟರ್ ಮುಗಿಸಿದ ನಂತರದಲ್ಲಿ ಮತ್ತೊಂದು ಡಿಗ್ರಿ ಬರುತ್ತೆ ನಿಮಗೆ. 5ನೇ ಮತ್ತು 6ನೇ ಸೆಮಿಸ್ಟರ್ ಮುಗಿಸಿದ ನಂತರದಲ್ಲಿ ಮತ್ತೊಂದು ಡಿಗ್ರಿ ಬರುತ್ತೆ. ನೀವು ಅಲ್ಲಿಗೆ ಬೇಡ ಅಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಅದನ್ನ ನೀವು ನಿಲ್ಲಿಸ್ಬಿಡ್ಬೋದು ಶಿಕ್ಷಣವನ್ನ. ಮತ್ತೆ ಯಾವಾಗ ಬೇಕಾದ್ರೂ ಪುನಃ ಅದರ ಒಂದು ನೆಕ್ಸ್ಟ್ ಸ್ಟೇಜ್ ಇಂದ ಎಜುಕೇಶನ್ ಅನ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಈ ಒಂದು ಅವಕಾಶ ಇರುವಂತದ್ದು NEP. ಮತ್ತು ನೀವು ನೆಕ್ಸ್ಟ್ ಎಜುಕೇಶನ್ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ, ಓದಿರುವಂತಹ ಸಂಸ್ಥೆಯಲ್ಲೇ ಮತ್ತೆ ಸೇರ್ಕೊಳ್ಬೇಕು ಅನ್ನುವಂತಹ ಒಂದು ಕಂಡೀಷನ್ ರೆಸ್ಟ್ರಿಕ್ಷನ್ ಇಲ್ಲಿ ಏನು ಇಲ್ಲ. ಎನಿವೇರ್ ಯು ಕ್ಯಾನ್ ಗೋ ಅಂಡ್ ಸ್ಟಡಿ, ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ NEP. ಮುಂದುವರೆದು ನಾವು ನೋಡೋದೇ ಆದ್ರೆ, ಈ ಒಂದು NEP ಅನುಷ್ಠಾನಕ್ಕೆ ಬರುವ ಮುಂಚಿನ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇರುವಂತಹದ್ದು, ಯಾವುದೇ ಒಂದು ಸ್ಟ್ರೀಮ್ನಲ್ಲಿ ಮುಖ್ಯವಾಗಿ ಆರ್ಟ್ಸ್ ಅಥವಾ ಸೈನ್ಸ್ನಲ್ಲಿ 3 ವಿಷಯಗಳನ್ನು ಒಳಗೊಂಡಂತೆ ಒಂದು ಫಿಕ್ಸ್ಡ್ ಆಗಿರುವಂತಹ ಒಂದು ಕಾಂಬಿನೇಷನ್ ಆಫ್ ಸ್ಟಡಿ ಅನ್ನೋದು ನಿಮಗೆ ಆಫರ್ ಮಾಡ್ತಾ ಇದ್ರು. BA ನಲ್ಲಿ 3 ಸಬ್ಜೆಕ್ಟ್ಗಳನ್ನು ಒಳಗೊಂಡಂತೆ ಒಂದು ಕಾಂಬಿನೇಷನ್, BSc ನಲ್ಲಿ 3 ಸಬ್ಜೆಕ್ಟ್ಗಳನ್ನು ಒಳಗೊಂಡಂತೆ ಒಂದು ಕಾಂಬಿನೇಷನ್. ಸೇ ಫಾರ್ ಎಕ್ಸಾಂಪಲ್, BA ನಲ್ಲಿ HES, HSC, HSP, EPS ಈ ಥರ ಆಗಿರಬಹುದು, ಅಥವಾ HEP ಈ ಥರ ಆಗಿರಬಹುದು. ಸೈನ್ಸ್ನಲ್ಲಿ PCM, PMCS, CBZ, ವಾಟ್ಎವರ್ ಇಟ್ ಇಸ್. ಅದರ ಜೊತೆಗೆ ಭಾಷೆಗಳು ಮತ್ತು ನಾನ್ ಕೋರ್ ವಿಷಯಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಒಂದು ರೀತಿಯಲ್ಲಿ ಫ್ಯಾಕಲ್ಟೀಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಟೀಚರ್ಸ್ ನಿಮಗೆ ಮಾತ್ರ, ಅಂದ್ರೆ ಆರ್ಟ್ಸ್ ಟೀಚರ್ಸ್ ಆರ್ಟ್ಸ್ ಸ್ಟ್ರೀಮ್ ಅವರಿಗೆ ಪಾಠ ಮಾಡುವಂಥದ್ದು ಈ ರೀತಿಯಾಗಿ ಇರ್ತಾ ಇದ್ದಂದ್ರೆ ನಾವು ನೋಡ್ತಾ ಇರುವಂಥದ್ದು. ಮತ್ತೆ ಡ್ರಾಪ್ಔಟ್ಸ್ ಅಂದ್ರೆ, ಇವಾಗ ನನಗೆ ಈ ಒಂದು ನಾನು ಫಸ್ಟ್ ಇಯರ್ ನಲ್ಲಿ ಎಜುಕೇಶನ್ ಡ್ರಾಪ್ ಮಾಡಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ನಾನು ಮತ್ತೆ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ, ರೀಅಡ್ಮಿಷನ್ ಪ್ರೋಸೆಸ್ ಮಾಡಬೇಕಾಗತ್ತೆ, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳು ಅಲ್ಲಿ ನಮಗೆ ಉಂಟಾಗುವಂಥದ್ದು. ಆದ್ರೆ NEP ನಲ್ಲಿ ನಮಗೆ ಫ್ರೀಡಮ್ ಟು ಚೂಸ್ ಈಚ್ ಆಫ್ ದಿ ಸಬ್ಜೆಕ್ಟ್ಸ್ ದಟ್ ಆರ್ ಅವೈಲೇಬಲ್ ಇನ್ ದಿ ಕಾಲೇಜ್.
ಆರ್ಟ್ಸ್ ನಲ್ಲಿ ಆಗಿರಬಹುದು, ಸೈನ್ಸ್ ನಲ್ಲಿ ಆಗಿರಬಹುದು, ಯಾವುದೇ ವಿಷಯಗಳನ್ನ ಕಾಂಬಿನೇಷನ್ ಮಾಡಿ, ಎರಡು ವಿಷಯಗಳನ್ನ ಕಾಂಬಿನೇಷನ್ ಗಳನ್ನಾಗಿ ಮಾಡಿಕೊಂಡು, ಅಂದ್ರೆ ಗ್ರೂಪ್ ತರ ಮಾಡಿಕೊಂಡು ಅಧ್ಯಯನ ಮಾಡೋದಕ್ಕೆ ನಿಮಗೆ ಫ್ರೀಡಮ್ ಇರುತ್ತೆ. ಕಾಮರ್ಸ್, BBA, BCA ಮತ್ತು BCOM ಈ ಮೂರು ಗ್ರಾಜ್ಯುಯೇಷನ್ ಕೋರ್ಸಸ್ ಮಾತ್ರ, ಎರಡು ಸಬ್ಜೆಕ್ಟು ತುಂಬ ಕಂಪಲ್ಸರಿ ಆಗಿದ್ದೇ ಇರುತ್ತೆ. ನಿಮಗೆ ಯಾವುದು ಅಷ್ಟೊಂದು ವ್ಯತ್ಯಾಸಗಳು ನಿಮಗೆ BCOM, BBA ಮತ್ತು BCA ನಲ್ಲಿ ಕಂಡು ಬರುವುದಿಲ್ಲ. ಆರ್ಟ್ಸ್ ಮತ್ತು ಸೈನ್ಸ್ ನಲ್ಲಿ ಮೇಜರ್ ಆಗಿರುವಂತಹ ಡೆವಲಪ್ಮೆಂಟ್ಸ್ ಇಲ್ಲಿ ಆಗಿರುವಂಥದ್ದನ್ನು ನೋಡುವಂಥದ್ದು. ಒಂದು ಎಲೆಕ್ಟಿವ್ ಸಬ್ಜೆಕ್ಟ್ ಅನ್ನು ಅಧ್ಯಯನ ಮಾಡಬೇಕಾಗತ್ತೆ. ಅದು ನಾನು ಯಾವ ವಿಷಯಗಳನ್ನ, ಎರಡು ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀನೋ ಆ ಎರಡು ವಿಷಯಗಳ ಹೊರತಾಗಿ ಇರಬೇಕಾಗಿರುತ್ತೆ. ಇದು ಮೊದಲನೇ ಸೆಮಿಸ್ಟರ್ ಇಂದ ನಾಲ್ಕನೇ ಸೆಮಿಸ್ಟರ್ ವರೆಗೂ ಅಧ್ಯಯನ ಮಾಡಬೇಕಾಗುತ್ತೆ. ಈ PPT ಪ್ರೆಸೆಂಟೇಷನ್ ಆದ ನಂತರದಲ್ಲಿ ಮತ್ತೊಂದು ಸೆಕ್ಷನ್ ಅಲ್ಲಿ ನಿಮಗೆ ಯಾವ ರೀತಿಯಾಗಿ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀನಿ ನಾನು. ಈ NEP 2020 ನಲ್ಲಿ ನಿಮಗಾಗಲೇ ಹೇಳಿದಾಗೆ ಮಲ್ಟಿ ಎಂಟ್ರಿ ಮತ್ತು ಮಲ್ಟಿ ಎಕ್ಸಿಟ್ ವ್ಯವಸ್ಥೆ ಇದೆ ಅಂತ ನಾನು ನಿಮಗಾಗಲೇ ಹೇಳಿದೆ. ಅದೇನು ಅಂತ ಹೇಳಿದ್ರೆ, ನೀವು ಫಸ್ಟ್ ಇಯರ್ ಅಂದ್ರೆ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಎಜುಕೇಶನ್ ಮುಗಿಸಿದ ತಕ್ಷಣದಲ್ಲಿ ನಿಮಗೆ ಸರ್ಟಿಫಿಕೇಟ್ ಕೋರ್ಸ್ ಇನ್ 2 ಸಬ್ಜೆಕ್ಟ್ಸ್ ನೀವೇನು ಓದಿರ್ತೀರಿ ಅದು, ಸೇ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಸೋಷಾಲಜಿ ಓದಿರ್ತೀರಾ, ಆಗ ಸರ್ಟಿಫಿಕೇಟ್ ಕೋರ್ಸ್ ಇನ್ ಹಿಸ್ಟ್ರಿ ಅಂಡ್ ಸೋಷಾಲಜಿ ಅಂತ ಸಿಕ್ಕತ್ತೆ, ಸರ್ಟಿಫಿಕೇಟ್ ಕೋರ್ಸ್ ಇನ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತ ಸಿಕ್ಕತ್ತೆ, ಸರ್ಟಿಫಿಕೇಟ್ ಕೋರ್ಸ್ ಇನ್ ಸೋಷಾಲಜಿ ಅಂಡ್ ಬಾಟನಿ ಅಂತ ಸಿಕ್ಕತ್ತೆ. ಅಂದ್ರೆ ನೀವು ಯಾವ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀರೋ ಆ ವಿಷಯಗಳಲ್ಲಿ ನಿಮಗೆ ಸರ್ಟಿಫಿಕೇಟ್ ಕೋರ್ಸ್ ಅಂತ ಸಿಕ್ಕತ್ತೆ. ಎರಡನೇ ವರ್ಷ ಅಂದ್ರೆ ಮೂರು ಮತ್ತು ನಾಲ್ಕನೇ ಸೆಮಿಸ್ಟರ್ಗಳ ಅಧ್ಯಯನವನ್ನು ಮುಗಿಸಿದ ನಂತರದಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ನಿಮಗೆ ಸಿಕ್ಕತ್ತೆ. ಹಾಗೆ ಅಲ್ಲೂ ಕೂಡ ಹಾಗೇನೆ, ಡಿಪ್ಲೊಮಾ ಇನ್ ಹಿಸ್ಟ್ರಿ ಅಂಡ್ ಸೋಷಾಲಜಿ, ಡಿಪ್ಲೊಮಾ ಇನ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ, ಡಿಪ್ಲೊಮಾ ಇನ್ ಸೋಷಾಲಜಿ ಅಂಡ್ ಬಾಟನಿ, ಸಮಥಿಂಗ್ ಲೈಕ್ ದಿಸ್. ಮೂರನೇ ವರ್ಷದಲ್ಲಿ ನೀವು ಇಲ್ಲಿ ಆಕ್ಚುಯಲ್ ಆಗಿ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಎರಡು ವಿಷಯಗಳನ್ನ ಏನ್ ಆಯ್ಕೆ ಮಾಡ್ಕೊಂಡಿರ್ತೀರಿ ಆ ವಿಷಯಗಳಲ್ಲಿ ಒಂದನ್ನ ಮೈನರ್ ಆಗಿ ಮತ್ತೊಂದನ್ನ ಮೇಜರ್ ಆಗಿ ಅಧ್ಯಯನ ಮಾಡ್ಬೇಕಾಗತ್ತೆ, ಅಥವಾ ಎರಡಕ್ಕೂ ಈಕ್ವಲ್ ವೆಯ್ಟೇಜ್ ಕೊಟ್ಟು ಎರಡನ್ನೂ ಮೇಜರ್ ಸಬ್ಜೆಕ್ಟ್ಸ್ ಅನ್ನಾಗಿ ಅಧ್ಯಯನ ಮಾಡಬಹುದು. ಒಂದನ್ನ ಮೈನರ್ ಅನ್ನಾಗಿ ಎರಡನೇ ವಿಷಯವನ್ನ ನೀವು ಮೇಜರ್ ಸಬ್ಜೆಕ್ಟ್ ಅಂತ ಅಧ್ಯಯನ ಮಾಡಿದ್ರೆ, ಆಗ ನಿಮ್ಗೆ ಅಲ್ಲಿ ಡಿಗ್ರಿ ಇನ್ ಸೋಷಿಯಾಲಜಿ, ಡಿಗ್ರಿ ಇನ್ ಕೆಮಿಸ್ಟ್ರಿ, ಡಿಗ್ರಿ ಇನ್ ಬಾಟನಿ, ಈ ತರ ನಿಮ್ಗೆ ಡಿಗ್ರಿ ಅವೈಲೇಬಲ್ ಆಗುತ್ತೆ. ಈ ಮೂರನೇ ವರ್ಷದ ಅಧ್ಯಯನ ಮುಗಿದ ನಂತರದಲ್ಲಿ ನೀವು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ನಾಲ್ಕನೇ ವರ್ಷದಲ್ಲಿ ಏನು ನಿಮ್ಗೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಕಂಪ್ಲೀಟ್ ಯಾವುದನ್ನ ನೀವು ಮೇಜರ್ ಸಬ್ಜೆಕ್ಟ್ ಅನ್ನಾಗಿ ಮೂರನೇ ವರ್ಷದಲ್ಲಿ ತಗೊಂಡಿರ್ತೀರೋ ಅದು ಇಲ್ಲಿ ಅನೇಕ ವಿಷಯಗಳಾಗಿ ಮಾರ್ಪಾಡಾಗಿ ಹಕ್ಕುಗಳನ್ನ ಹೆಚ್ಚಾಗಿ ಅಧ್ಯಯನ ಮಾಡ್ತಾ ಬರ್ತೀರಾ. ಇಲ್ಲಿ ಇದನ್ನ ಕಂಪ್ಲೀಟ್ ಆದಾಗ ಹಾನರ್ಸ್ ಡಿಗ್ರಿ ಅಂತ ಬರುತ್ತೆ. ನಾಲ್ಕನೇ ವರ್ಷದಲ್ಲಿ ಕಂಡುಬರುವಂತಹ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನೀವು ಮಾಸ್ಟರ್ ಡಿಗ್ರಿಗೆ ಹೋಗಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು, ಮಾಸ್ಟರ್ ಡಿಗ್ರಿಗೆ ಹೋಗೋದು ಬೇಡ, ಡೈರೆಕ್ಟ್ ಆಗಿ PhDಗೆ ಹೋಗ್ಬೇಕು ಅಂತ ಹೇಳಿದ್ರೆ, ನಾಲ್ಕನೇ ವರ್ಷದಲ್ಲಿ ನೀವು ರಿಸರ್ಚ್ ಪ್ರಾಜೆಕ್ಟ್ ಮತ್ತು ರಿಸರ್ಚ್ ಮೆಥಡಾಲಜಿಯನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಅದನ್ನ ಅಧ್ಯಯನ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು PhDಗೆ ಜಾಯ್ನ್ ಆಗ್ಬಹುದು. ಕಂಟಿನ್ಯೂಯೇಷನ್ ಆಫ್ ಎಜುಕೇಶನ್ ಫ್ರಮ್ ದಿ ಸೇಮ್ ಲೆವೆಲ್ ಇನ್ ಎನಿ ಯೂನಿವರ್ಸಿಟಿ ಕಾಲೇಜ್ ವಿತ್ ಕ್ರೆಡಿಟ್ ಟ್ರಾನ್ಸ್ಫರ್ಸ್. ನಿಮ್ಗೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಒಂದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇವಾಗ ಅಡ್ಮಿಷನ್ ಪ್ರಾಸೆಸ್ ಎಲ್ಲ ತುಂಬಾ ಕಾಮನ್ ಆಗಿ ಇರುತ್ತೆ ಥ್ರೂ ಔಟ್ ದಿ ಸ್ಟೇಟ್. ಇಟ್ ಈಸ್ ಸೇಮ್ ಡೇಟಾ ವಿಚ್ ಇಸ್ ಗೋಯಿಂಗ್ ಟು ಬಿ ಕ್ಯಾರಿಡ್ ಆನ್. ಸೊ ಎಷ್ಟು ಎಷ್ಟು ಕ್ರೆಡಿಟ್ಸ್ ಅನ್ನ ನೀವು ಅರ್ನ್ ಮಾಡ್ತಾ ಹೋಗ್ತೀರಾ ಅಷ್ಟು ನಿಮಗೆ ನಿಮ್ಮ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಲ್ಲಿ ಆ ಕ್ರೆಡಿಟ್ಗಳು ಜಮೆ ಆಗ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಡಿಗ್ರಿಗಳು ಲಭ್ಯವಾಗ್ತಾ ಹೋಗುತ್ತೆ. ಈ ಕ್ರೆಡಿಟ್ಗಳನ್ನ ಜಮೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಕೇವಲ ಕಾಲೇಜ್ನಲ್ಲಿ ಕೊಡ್ತಾ ಇರುವಂತಹ ಒಂದು ಕೋರ್ಸ್ ಅನ್ನ ಮಾತ್ರ ಸ್ಟಡಿ ಮಾಡೋದಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಡೂ ದಿ ಕೋರ್ಸಸ್ ಫ್ರಮ್ ಸ್ವಯಂ, ಯು ಕ್ಯಾನ್ ಡೂ ದಿ ಕೋರ್ಸಸ್ ಫ್ರಮ್ ಎನಿ ಅದರ್ ಮೆಥಡಾಲಜಿ ಆಲ್ಸೋ. ಅಲ್ಲಿ ನಿಮಗೆ ಮತ್ತೆ ಕ್ರೆಡಿಟ್ಸ್ ಅನ್ನ ನೀವು ಅಡಿಷನ್ ಮಾಡ್ಕೊಳ್ತಾ ಬರಬಹುದು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಹೌ ದಿ ಅಡ್ಮಿಷನ್ ಪ್ರಾಸೆಸ್ ಕ್ಯಾನ್ ಬಿ ಟೇಕನ್ ಅನ್ನುವಂಥದ್ರ ಬಗ್ಗೆ, ಅಂದ್ರೆ ನೀವು ಈ ವಿಷಯಗಳನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಇಲ್ಲಿ ಇವಾಗ ತಿಳಿಸೋದಕ್ಕೆ ಪ್ರಯತ್ನಿಸ್ತೀನಿ.